ದೇಹದಲ್ಲಿ ತುರಿಕೆ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ. ಆದರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ದೇಹದ ವಿವಿಧ ಭಾಗಗಳಲ್ಲಿ ತುರಿಕೆಯ ಅರ್ಥವನ್ನು ಸಹ ನೀಡಲಾಗಿದೆ. ದೇಹದಲ್ಲಿ ಕೆಲವು ಸ್ಥಳಗಳಲ್ಲಿ ತುರಿಕೆ ವೆಚ್ಚ ಮತ್ತು ನಷ್ಟದ ಸೂಚಕ ಎಂದು ಹೇಳಲಾಗುತ್ತದೆ. ಕೆಲವು ಲಾಭವನ್ನು ಸಹ ಸೂಚಿಸುತ್ತವೆ. ನಿಮ್ಮಲ್ಲಿ ಹಲವರು ಕೇಳಿರಬಹುದು, ಬಲಗೈಯಲ್ಲಿ ತುರಿಕೆ ಇದ್ದರೆ ಹಣದ ಲಾಭವಾಗುತ್ತದೆ ಎಂದು, ಮತ್ತು ಎಡಗೈಯಲ್ಲಿ ತುರಿಕೆ ಇದ್ದರೆ ಹಠಾತ್ ನಷ್ಟವಾಗುತ್ತದೆ. ಪುರಾಣಗಳಲ್ಲಿ ವೈಜ್ಞಾನಿಕ ಆಧಾರವಿಲ್ಲದೆ ಅನೇಕ ನಂಬಿಕೆಗಳನ್ನು ಕಾಣಬಹುದು. ವಿಜ್ಞಾನವನ್ನು ನಂಬುವವರೂ ಸಹ ಇಂತಹ ಕೆಲವು ವಿಷಯಗಳನ್ನು ನಂಬುವುದುಂಟು. ಇಂತಹ ಕೆಲವು ನಂಬಿಕೆಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಬೆಳ್ಳಂಬೆಳಗ್ಗೆ ನಡೆಯುವ ಯಾವುದೇ ವಿಷಯಗಳಾದರೂ ಸತ್ಯವೆಂದು ಪರಿಗಣಿಸಲಾಗುವುದು. ಉದಾಹರಣೆಗೆ, ಬೆಳಗಿನ ಜಾವ ಬೀಳುವ ಕನಸು ನನಸ್ಸಾಗುತ್ತದೆ ಎಂದು ಹೇಳುತ್ತಾರೆ. ಏಳುವಾಗ ಬಲಗಡೆ ಎದ್ದರೆ ದಿನವಿಡೀ ಶುಭವಾಗುತ್ತದೆ ಎನ್ನುತ್ತಾರೆ. ಮುಂಜಾನೆ ಏಳುವಾಗ ನಗುಮುಖದಿಂದ ಎದ್ದರೆ ದಿನವಿಡೀ ನಗುತ್ತಲೇ ಇರುತ್ತೀವಿ ಎನ್ನುತ್ತಾರೆ. ಮುಂಜಾನೆ ಎದ್ದ ಕೂಡಲೇ ಅಂಗೈಯನ್ನು ನೋಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಎನ್ನುತ್ತಾರೆ. ಕೆಲವರಾದರೆ ಮುಂಜಾನೆ ದೇವರ ಮುಖ ಅಥವಾ ಅವರ ಪ್ರೀತಿಪಾತ್ರರ ಮುಖ ನೋಡದಲೇ ಕಣ್ಣೇ ಬಿಡುವುದಿಲ್ಲ. ಹೀಗೆ ಅನೇಕ ನಂಬಿಕೆಗಳು ಆಚರಣೆಗಳು ಕಾಣುತ್ತಲೇ ಇರುತ್ತವೆ. ನಮ್ಮ ದೇಹದಲ್ಲಾಗುವ ಕೆಲವು ತುರಿಕೆಗಳು ಕೆಲ ಸಂಕೇತಗಳನ್ನು ಸೂಚಿಸುವುದಾಗಿ ಹೇಳುತ್ತಾರೆ. ಅವು ಯಾವುದೆಂದು ಈಗ ತಿಳಿಯೋಣ. 1. ಬೆಳಿಗ್ಗೆ ಕಿವಿ ತುರಿಕೆ. ಬೆಳಿಗ್ಗೆ ನಿಮ್ಮ ಕಿವಿಯಲ್ಲಿ ತುರಿಕೆ ಇದ್ದರೆ ನೀವು ಸಂತೋಷವಾಗಿರಬಹುದು. ಇದು ನೀವು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತಹ ಕೆಲವು ರೀತಿಯ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸಂಕೇತವಾಗಿದೆ. ಕಿವಿಯಲ್ಲಿ ತುರಿಕೆ ನಿಮಗೆ ಸಿಗುವಂತಹ ಗೌರವದ ಬಗ್ಗೆ ಹೇಳುತ್ತದೆ. ಇದು ಸಂಭವಿಸಿದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಅಥವಾ ಕಚೇರಿಯಲ್ಲಿ ಪ್ರಚಾರಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ನೀವು ಪಡೆಯಬಹುದು. 2. ಬೆಳಿಗ್ಗೆ ಅಂಗೈ ತುರಿಕೆ. ಮುಂಜಾನೆ ನಿಮಗೆ ನಿಮ್ಮ ಅಂಗೈಗಳು ತುರಿಸುತ್ತಿದೆ ಎಂದು ಅನಿಸಿದರೆ ಅದು ಹಣಕಾಸಿನ ಲಾಭದ ಪ್ರಮುಖ ಲಕ್ಷಣವಾಗಿದೆ. ಮಹಿಳೆಯರಿಗೆ ತಮ್ಮ ಎಡಗೈಯಲ್ಲಿ ತುರಿಕೆ ಇದ್ದರೆ ಅವರು ಹಣವನ್ನು ಪಡೆಯುತ್ತಾರೆ. ಅದೇ ಬಲಗೈಯಲ್ಲಿ ತುರಿಕೆ ಇದ್ದರೆ ಹಣ ಅಧಿಕವಾಗಿ ಖರ್ಚಾಗುತ್ತದೆ. ಹಾಗೆಯೇ ಪುರುಷರು ತಮ್ಮ ಬಲಗೈಯಲ್ಲಿ ತುರಿಕೆ ಹೊಂದಿದ್ದರೆ ಹಣವನ್ನು ಪಡೆಯುತ್ತಾರೆ. ಅದೇ ಎಡಗೈಯಲ್ಲಿ ತುರಿಕೆ ಹೊಂದಿದ್ದರೆ ಹಣವನ್ನು ಖರ್ಚು ಮಾಡುತ್ತಾರೆ. ಬೆಳಿಗ್ಗೆ ಅಂಗೈ ಮೇಲೆ ತುರಿಕೆ ಇರುವುದು ಹಗಲಿನಲ್ಲಿ ನೀವು ಪಡೆಯುವಂತಹ ಪ್ರಯೋಜನಗಳ ಬಗ್ಗೆ ಹೇಳುತ್ತದೆ. 3. ತುಟಿಗಳಲ್ಲಿ ತುರಿಕೆ. ನಿಮ್ಮ ತುಟಿಗಳು ತುರಿಕೆಯಾಗಿದ್ದರೆ ಅದನ್ನು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ತುಟಿಗಳ ಮೇಲೆ ತುರಿಕೆ ಇರುವುದು ಇಂದು ನೀವು ದಿನದಲ್ಲಿ ಒಳ್ಳೆಯ ಆಹಾರವನ್ನು ಪಡೆಯಬಹುದು ಎಂಬುದರ ಸಂಕೇತವೆಂದು ಪರಿಗಣಿಸಲಾಗಿದೆ. ಅಂದರೆ ಇಂದು ನೀವು ಉಚಿತವಾಗಿ ಆಹಾರವನ್ನು ಪಡೆಯುತ್ತೀರಿ. ಉದಾಹರಣೆಗೆ, ಯಾರೋ ನಿಮ್ಮನ್ನು ಊಟಕ್ಕೆ ಆಹ್ವಾನಿಸುತ್ತಾರೆ. ಹಾಗೆಯೇ ತುಟಿಗಳ ಮೇಲೆ ತುರಿಕೆ ಕೂಡ ಪ್ರೇಮಿಯ ಕಡೆಗೆ ಆಕರ್ಷಣೆಯನ್ನು ತೋರಿಸುತ್ತದೆ. 4. ಕಣ್ಣುಗಳಲ್ಲಿ ತುರಿಕೆ. ನಿಮ್ಮ ಕಣ್ಣಿನಲ್ಲಿ ಯಾವುದೇ ರೀತಿಯ ತುರಿಕೆ ಇದ್ದರೆ ಸಂತೋಷ ಪಡಿ. ಕಣ್ಣಿನ ತುರಿಕೆ ಶೀಘ್ರದಲ್ಲೇ ನೀವು ಒಳ್ಳೆಯದನ್ನು ಕಾಣುವ ಸಂಕೇತವಾಗಿದೆ. ಅಂದರೆ ಶೀಘ್ರದಲ್ಲೇ ನೀವು ನಿಮ್ಮ ಬಡ್ತಿ ಪತ್ರವನ್ನು ನೋಡಬಹುದು. ಕಣ್ಣಿನಲ್ಲಿ ತುರಿಕೆಯಿಂದಾಗಿ ನಿಮ್ಮ ಅನೇಕ ಅಪೇಕ್ಷಿತ ವಿಷಯಗಳನ್ನು ಪೂರೈಸಬಹುದು. ಉದಾಹರಣೆಗೆ, ನೀವು ಎಂದಿನಿಂದಲೂ ಒಂದು ಆಸೆಯನ್ನು ಹೊಂದಿರುತ್ತೀರಿ. ಅದು ಈಗ ನೆರವೇರುವ ಸಮಯ ಹತ್ತಿರವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 5. ಎದೆಯ ಮೇಲೆ ತುರಿಕೆ. ಬೆಳಿಗ್ಗೆ ನಿಮ್ಮ ಎದೆಯ ಭಾಗ ತುರಿಸುತ್ತಿದ್ದರೆ ನೀವು ದೀರ್ಘಕಾಲದಿಂದ ಭೇಟಿಯಾಗುವ ಬಗ್ಗೆ ಯೋಚಿಸುತ್ತಿದ್ದ ಯಾರನ್ನಾದರೂ ಇಂದು ನೀವು ಭೇಟಿಯಾಗಲಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿಯನ್ನು ಭೇಟಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಇದೇ ಸ್ನೇಹಿತರೆ, ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದಲ್ಲಾಗುವ ತುರಿಕೆಗಳಿಗೆ ಅರ್ಥಗಳು. ನಾನು ಮೊದಲೇ ಹೇಳಿದ ಹಾಗೆ ಇದ್ಯಾವುದಕ್ಕೂ ಆಧಾರವಿಲ್ಲ. ಇವೆಲ್ಲವೂ ಕೇವಲ ನಂಬಿಕೆಗಳಷ್ಟೇ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.